ಬಿಜೆಪಿ ಲೋಕಸಭಾ ಚುನಾವಣೆಗೆ ಮೊದಲೇ ಸೋಲೊಪ್ಪಿಕೊಳ್ತಾ ಇದೆಯಾ? ಯಾಕಂದ್ರೆ ಕಳೆದ ಬಾರಿ ಬಿಜೆಪಿ ಗೆದ್ದಿರೋದು 25 ಸ್ಥಾನಗಳು, ಈ ಬಾರಿ 20 ಕ್ಕಿಂತ ಹೆಚ್ಚು ಸ್ಥಾನ ಗೆದ್ದೇ ಗೆಲ್ತೀವಿ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ। ಅದರ ಅರ್ಥ ಏನು ಅಂದ್ರೆ 25 ನ ಗೆಲ್ಲೋದಿಕ್ಕೆ ಆಗಲ್ಲ ಅಂತ। ಇಲ್ಲಿ ಪರೋಕ್ಷವಾಗಿ ಬಿಜೆಪಿ ಹೇಳ್ತಿರೋದು ಅದನ್ನ ಈ ಬಾರಿ ನಾವು ತುಂಬಾ ಕಷ್ಟಪಡಬೇಕಾಗಿದೆ, ಆದರೆ 20 ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತೀವಿ ಅಂತ ಕಷ್ಟಪಟ್ಟುಕೊಂಡು ಗೆಲ್ತೀವಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ। ಯಾಕಂದ್ರೆ ಈ ಬಾರಿ ಸುಲಭ ಇಲ್ಲ ಬಿಜೆಪಿಗೆ ಗೆಲುವು। ಕಳೆದ ಬಾರಿ 25 ಗೆದ್ದವರು ಈ ಬಾರಿ ವಿಧಾನಸಭೆಯ ಹೀನಾಯ ಸೋಲು, 120 ರಿಂದ 165 ಕಿಳಿಯೋದು ಅಂದ್ರೆ ಅರ್ಧ ಕಿಳಿಯೋದು ಅಂದ್ರೆ ಹೀನಾಯ ಸೋಲೇನೆ। ಹಾಗಾಗಿ ಆ ಸೋಲಿನ ನಂತರ ಕಾಂಗ್ರೆಸ್ ಅಂತೂ ಪದೇ ಪದೇ ಹೊಡೆತಗಳನ್ನು ಕೊಡ್ತಾ ಇದೆ। ಈಗ ಬಿಜೆಪಿ ಶಾಸಕರನ್ನ ಸೆಳಿತಾ ಇದೆ। ಇನ್ನ ಪ್ರಹ್ಲಾದ್ ಜೋಶಿ ಕೇಂದ್ರ ಮತ್ತು ರಾಜ್ಯದ ನಡುವಿನ ಏನು ಬ್ರಿಡ್ಜ್ ತರ ಇದ್ದಾರೋ, ನರೇಂದ್ರ ಮೋದಿ ಅವರಿಗೆ ಆಪ್ತರಾಗಿದ್ದಾರೋ, ಅವರ ಕ್ಷೇತ್ರದಲ್ಲೇ ಜಗದೀಶ್ ಶೆಟ್ಟರ್ ಒಂದು ದೊಡ್ಡ ಶಕ್ತಿ, ಆರು ಬಾರಿ ಗೆದ್ದಿದ್ದವರು, ಕಳೆದ ಬಾರಿ ಸೋತರು, ಆದ್ರೆ ಅವ್ರದ್ದೊಂದು ಶಕ್ತಿ ಅಲ್ಲಿದೆ। ಸೊ ಹಾಗಾಗಿ ಧಾರವಾಡದಲ್ಲಿ ಕೂಡ ಈ ಬಾರಿ ಜೋಶಿ ಅವರಿಗೆ ದೊಡ್ಡ ಫೈಟ್ ಎದುರಾಗುತ್ತೆ। ಹೀಗಿರುವಾಗ ರಾಜ್ಯದಲ್ಲಿ 25 ಸ್ಥಾನ ಗೆಲ್ಲೋದಿಕ್ಕಂತೂ ಬಿಜೆಪಿ ಸಾಧ್ಯ ಇಲ್ಲ। ಅದಕ್ಕೆ ಬಿಜೆಪಿ ತಾನೇ ಹೇಳ್ತಾ ಇದೆ 20 ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತೀವಿ ಅಂತ। ಕಾಂಗ್ರೆಸ್ಸು ಇದನ್ನೇ ಹೇಳ್ತಾ ಇದೆ 20 ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತೀವಿ ಅಂತ। ಆದರೆ ಕಾಂಗ್ರೆಸ್ ಮಾತನ್ನ ಒಂದಷ್ಟು ಗಟ್ಟಿಯಾಗಿ ತಗೊಳ್ಬಹುದು, ಯಾಕೆಂದ್ರೆ ಆ ಅಷ್ಟೊಂದು ವಿಜೃಂಭಣೆಯಿಂದ ಗೆದ್ದು ಕಾಂಗ್ರೆಸ್ ಈಗ ದೊಡ್ಡ ಶಕ್ತಿಯನ್ನು ವೃದ್ಧಿಸ್ಕೊಂಡು ವಿಧಾನಸಭಾ ಚುನಾವಣೆ ನಂತರ ಗ್ಯಾರಂಟಿಗಳನ್ನ ಕೊಟ್ಟು ಜನರಿಗೆ ಸಮಾಧಾನ ಪಡಿಸಿದೆ। ಹಾಗಾಗಿ ಲೋಕಸಭೆಯಲ್ಲಿ ಮೋದಿ ಅನ್ನುವುದೊಂದು ಬಿಟ್ಟರೆ ಉಳಿದಂತೆ ಎಲ್ಲ ಕಾಂಗ್ರೆಸ್ ಫೇವರೇ ಇರುವಂಥದ್ದು। ಹಾಗಾಗಿ ಯಾರು 20 ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತಾರೋ ಗೊತ್ತಿಲ್ಲ। ಬಿಜೆಪಿ ಮೊದಲಿಗೇನೆ ನಾವು 25 ಇದೆ 25 ಗೆಲ್ತೀವಿ ಅಂತ ಯಾರೂ ಹೇಳ್ತಾ ಇಲ್ಲ। ಹಾಗಾಗಿ ಒಂಥರ ಆರಂಭದಲ್ಲೇ ನಮ್ಗೆ ಕಷ್ಟ ಇದೆ ಅನ್ನೋದನ್ನು ಬಿಜೆಪಿನೇ ಒಪ್ಕೊಂಡು ಹಾಗಿದೆ।